ಕೋವಿಡ್ ಸಂಕಷ್ಟ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾ ಬಿಜೆಪಿ ಕರ್ನಾಟಕ ಸಹಯೋಗದೊಂದಿಗೆ ಅನುಸೂತ್ರ ಫೌಂಡೇಶನ್ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್, ಸಂಸದರಾದ ಪಿಸಿ ಮೋಹನ್, ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ನೀಲ ನರೇಂದ್ರ ಬಾಬುರವರು ಬಡವರಿಗೆ ಮತ್ತು ಕಿರುತೆರೆ ಕಲಾವಿದರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದರು. ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮತಾರ, ತಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೇ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ, ನಿನಗುಂಟು ನಾನಾ ವೇಷ, ನಿನ ಮಾತೆ ಗಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮತಾರ. ಭಾರತೀಯ ಜನತಾ ಪಕ್ಷದ ಹಿಂದುಳಿದ ಮೋರ್ಚಾ ಹಾಗೂ ಅನುಸೂತ ಫೌಂಡೇಶನ್ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಹಸಿದವರಿಗೆ ಅನ್ನ, ನೊಂದವರಿಗೆ ಸಾಂತ್ವನ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಅನುಸೂತ ಫೌಂಡೇಶನ್ 10 ಲಕ್ಷಕ್ಕೂ ಸುಮಾರು 10,000ಕ್ಕೂ ಹೆಚ್ಚು ಜನಗಳಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ, ನಿರುದ್ಯೋಗಿಗಳಿಗೆ ಸ್ಕಿಲ್ ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದರ ಸಂಸ್ಥಾಪಕ ರವಿಶಂಕರ್ ಅವರಿಲ್ಲ, ಆದರೆ ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬುರವರು, ಉಪಾಧ್ಯಕ್ಷ ಬಸವರಾಜರವರು ಮತ್ತು ಗೋವಿಂದ ರಾಜುರವರು, ಗೋವಿಂದ ನಾಯ್ಡುರವರು, ಪ್ರೇಮಾ ನಾಗೇನ್ ಅವರು, ಉಮೇಶ್ ಅವರು, ನಮ್ಮ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಅವರು ಮತ್ತು ಗಿರಿ ಮತ್ತು ಎಲ್ಲ ನಮ್ಮ ಕರ್ಣಾಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಕರ್ಣಾಕರ್ ಕರ್ಣ ಎಲ್ಲ ಇದ್ದೇವೆ. ಉದ್ದೇಶ ಏನಂದರೆ, ಒಬಿಸಿ ಮೋರ್ಚಾ ನಿಮ್ಗೆ ಗೊತ್ತಿದೆಲ್ಲ ಶ್ರಮಿಕ ವರ್ಗ, ಭಾಳಷ್ಟು ಜನ ಚಲನಚಿತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಲಾವಿದರಿಗೆ ಸರ್ಕಾರ ಘೋಷಣೆ ಮಾಡಿದೆ, ಕೆಲವು ತಂತ್ರಜ್ಞರಿಗೆ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮದು ಒಂದು ಅಳಿಲು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಪಿ ಸಿ ಮೋಹನ್ ಅವರು ಬಂದರು, ಈಗ ಪಿ ಸಿ ಮೋಹನ್ ಅವರು ಅವರು ಅವ್ರಿಗೂ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ನಮ್ಮ ನಮ್ಮ ನಾಯಕರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಅವರು, ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಒ ಬಿ ಸಿ ಮೋರ್ಚಾದಿಂದ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಆಹಾರವನ್ನು ಕೊಡ್ತಕ್ಕಂಥದ್ದು ಸುಮಾರು ಪ್ರತಿ ದಿವಸ 3,000 ಜನಕ್ಕೆ ಆಹಾರ ಕೊಡ್ತಕ್ಕಂಥ ಮಾಡಿದ್ದೇವೆ. ಇವತ್ತು ಚಾಲನೆ ಕೊಟ್ಟು ಸುಮಾರು ಇವತ್ತು 1,000 ಜನ ಕಲಾವಿದರಿಗೆ, ಪೋಷಕ ಕಲಾವಿದರಿಗೆ, ಟಿ ವಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೇಶಾಲಂಕಾರ, ಮೇಕಪ್ಪು ಮತ್ತು ಸಿನಿಮಾಟೋಗ್ರಾಫರ್ಸು ಮತ್ತು ಬೇರೆ ಬೇರೆ, ಅಂದರೆ ಈ ಉದ್ದೇಶ ಏನಂದರೆ ನಾವು ನಿಮ್ಮ ಜೊತೆ ಇದ್ದೇವೆ. ನಾನು ಹೇಳಿದಾಗೆ ಹಸಿದವರಿಗೆ ಅನ್ನ, ನೊಂದವರಿಗೆ ಸಾಂತ್ವನ ಹೇಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅನುಸೂತ ಫೌಂಡೇಶನ್, ನಮ್ಮ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ಮೋರ್ಚಾ, ನಮ್ಮೆಲ್ಲ ರಾಜ್ಯ ಪದಾಧಿಕಾರಿಗಳು ಇವತ್ತಿದ್ದಾರೆ. ನಾವು ಒಂದು ಪ್ರಯತ್ನ ಮಾಡಿ ತನ್ಮುಖೇನ ಯಾವುದೇ ಆಗಲಿ ಕರೋನಾ ನಂತರ ನಾವು ಮುಕ್ತ ಹೇಳಿದರೆ ಮುನ್ನೆಚ್ಚರಿಕೆ ಭಾಳ ಮುಖ್ಯ. ಅದರಿಂದ ನಾವು ಅಲ್ಲಿ ಬಿಗಿನಿಂಗಲ್ಲಿ ಸ್ಕ್ರೀನ್ ಮಾಡಿ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಕೊಡ್ತಾ ಇದ್ದೇವೆ. ನಾನು ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ, ಈಚ್ ಒನ್ ಹೆಲ್ಪ್ ಒನ್, ಪ್ರತಿಯೊಬ್ಬರು ಒಬ್ಬರು ಸಹಾಯ ಮಾಡ್ತಕ್ಕಂಥ ಆಗಬೇಕು ಅಂತಕ್ಕಂಥ ಸಂದೇಶವನ್ನು ನಾವಿವತ್ತು ಸೇವಾಯಿ ಸಂಘಟನೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾರವರು, ನಳಿನ್ ಕುಮಾರ್ ಕಟೀಲ್ಜಿರವರು ಇವತ್ತು ಸೇವಾಯಿ ಸಂಘಟನೆ ಅಂತ ಏನು ಮಾಡಿದ್ದಾರೆ ಕಾಡ್ತಾ ಇದ್ದೇವೆ. ಮತ್ತು 1,00,000 ಗಿಡಗಳನ್ನು ನೆಡ್ತಕ್ಕಂಥ ಒಂದು ವರ್ಷದಲ್ಲಿ ನಮ್ಮ ಇಡೀ ಪ್ರತಿಯೊಂದು ಮಂಡಲದಲ್ಲಿ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಮತ್ತು ಬೂತ್ ಮಟ್ಟದಲ್ಲಿ ಒ ಬಿ ಸಿ ಮೋರ್ಚಾ 1,00,000 ಗಿಡಗಳನ್ನು ಇಡೀ ರಾಜ್ಯಾಂತ ನೆಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆಲ್ಲ ಸ್ಫೂರ್ತಿ ನಮ್ಮ ಪಿ ಸಿ ಮೋಹನ್ಜಿರವರು, ಇಲ್ಲಿನ ಸಂಸತ್ ಸದಸ್ಯರು ಮತ್ತು ಅವರು ಬಹಳ ಸರಳರಿದ್ದಾರೆ, ಅವರು ಬಂದಿದ್ದಾರೆ, ಅವರು ಈಗ ನಾವು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ನೆಲ ನರೇಂದ್ರ ಬಾಬು ಅವರ ನೇತೃತ್ವದಲ್ಲಿ ಇವತ್ತು ಮತ್ತು ಅವರ ತಂಡದ ವತಿಯಿಂದ ಇವತ್ತು ರೇಷನ್ ಕೊಡುವಂತಹ ಕಾರ್ಯಕ್ರಮವನ್ನು, ಭಾಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನರೇಂದ್ರ ಬಾಬು ಅವರು ಈ ಒಂದು ಹಿಂದುಳಿದ ವರ್ಗದ ಮೋರ್ಚಾ ಒಂದು ಅಧ್ಯಕ್ಷರಾದ ಮೇಲೆ ರಾಜ್ಯವನ್ನು ಸಂಪೂರ್ಣವಾಗಿ 2-3 ಬಾರಿ ಈಗಾಗಲೇ ಪ್ರವಾಸವನ್ನು ಮಾಡಿ ಹಿಂದುಳಿದ ವರ್ಗಗಳವರಿಗೆ ಏನು ಅನುಕೂಲ ಆಗಬೇಕು ರಾಜ್ಯ ಸರ್ಕಾರದ ವತಿಯಿಂದ ಸಂಪೂರ್ಣವಾಗಿ ಕೊಡಿಸುವಂಥದ್ದು, ಇವತ್ತು ಬೇರೆ ನಮ್ಮ ಕೇಂದ್ರ ಸರ್ಕಾರದ ಸೂಚನೆಗಳ ಥರ ಅದು ಸಸಿ ನೆಡುವಂಥದ್ದು,
ಮತ್ತೆ ಬೇರೆ ಬೇರೆ ಯಾರ್ಯಾರು ಈ ಒಂದು ಕರೋನಾ ಸಂಕಷ್ಟದಲ್ಲಿ ಇರುವಂತವರನ್ನ ಒಂದು ಯುವ ಇದು ಹಿಂದುಳಿದ ವರ್ಗದ ವರ್ಗಗಳ ಮೋರ್ಚಾ ವತಿಯಿಂದ ಅವರಿಗೆ ಮನೆಗಳಿಗೆ ತೆರಳಿ ಅವರಿಗೆ ಏನು ಅದು ಔಷಧಿ ಆಗಬಹುದು ಊಟ ಆಗಬಹುದು ಎಲ್ಲವನ್ನು ಕೊಡುವ ಕಾರ್ಯಕ್ರಮವನ್ನು ಇವತ್ತು ಚೆನ್ನಾಗಿ ಹಿಂದುಳಿದ ವರ್ಗಗಳ ಮೋರ್ಚಾ ನಡೆಯತಾ ಇದೆ ನಾನು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ।